ನಡೆದ ಅಂಜಲಿ ಅಂಬಿಗೇರ ಹಂತಕ ಗಿರೀಶ್ ಇದೀಗ ಗುಣಮುಖನಾಗಿದ್ದಾನೆ. ಕೊಮಾ ಸ್ಟೇಜ್ ನಲ್ಲಿ ಇದ್ದ ಈತ ಇದೀಗ ಗುಣಮುಖನಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವಿಚಾರಣೆಯನ್ನ ಮಾಡಬೇಕಾಗಿದೆ. ಯಾಕಂತಂದ್ರೆ ಒಂದು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣದ ಆರೋಪಿಯಾದಂತಹ ಗಿರೀಶ್ ಇದೀಗ ಗುಣಮುಖನಾಗಿದ್ದಾನೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಸಿಐಡಿ ತಂಡ. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ಆಗಮಿಸಿದ್ದಾರೆ. ವಿಶ್ವ ಅಲಿಯಾಸ್ ಗಿರೀಶ್ನ ಡಿಸ್ಚಾರ್ಜ್ ಮಾಡಿಸಿದ್ದಾರೆ ಕಿಮ್ಸ್ ವೈದ್ಯರು. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಕರೆದೊಯ್ಯೋದಕ್ಕೂ ಕೂಡ ಆಗಮಿಸಿದ್ದೆ ಈ ತಂಡ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದೆ ಸಿಐಡಿ. ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ಕೇಳಲಿದ್ದಾರೆ ಸಿಐಡಿ. ಯಾಕಂತಂದರೆ ಒಂದಷ್ಟು ವಿಚಾರಣೆಯನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಿಐಡಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ನ್ಯಾಯಾಧೀಶರು ಎಷ್ಟು ದಿನ ಆತನನ್ನು ಕಸ್ಟಡಿಗೆ ವಹಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಅಂಜಲಿ ಕೊಲೆ ಮಾಡಿದಂತಹ ಗಿರೀಶ್ ಏನು ತಪ್ಪಿಸ್ಕೊಂಡಿದ್ದ, ಅದಾದ ಮೇಲೆ ರೈಲ್ವೆಯಿಂದ ಬಿದ್ದು ಗಾಯಗೊಂಡಿದ್ದ, ಕೊಮಾ ಸ್ಟೇಜಿಗೆ ಹೋಗಿದ್ದ ಆತನನ್ನು ಅದಾದ ಮೇಲೆ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇದೀಗ ಆತನ ಹೆಚ್ಚಿನ ವಿಚಾರಣೆಯನ್ನು ಮಾಡೋದಕ್ಕೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.